ಹಾಯ್, ವೆಲ್ಕಮ್ ಬ್ಯಾಕ್ ಟು ಆರ್ ಜೆ ಟಿ ವಿ ಕನ್ನಡ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ನಾವು ಇವತ್ತು ಈ ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಇಲಾಖೆ ವತಿಯಿಂದ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಆ್ಯಂಡ್ ಜೂನಿಯರ್ ಇಂಜಿನಿಯರ್ ಸಿವಿಲ್ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ. ಇದಕ್ಕೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಯಾವತ್ತು ಲಾಸ್ಟ್ ಡೇಟ್ ಇದೆ, ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ, ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ನೋಡೋಣ. ಮೊದಲು ಎಷ್ಟು ಪೋಸ್ಟ್ ಖಾಲಿ ಇದ್ದೇವೆ ಎಂಬುದು ನೋಡೋಣ. ಸಹಾಯಕ ಇಂಜಿನಿಯರ್ ಗ್ರೇಡ್ 1, ಇದಕ್ಕೆ ಬಂದುಬಿಟ್ಟು ಜನರಲ್ ಕ್ಯಾಟಗರಿ ಅವರಿಗೆ 141, ಮಹಿಳೆಯರಿಗೆ 181, ಗ್ರಾಮೀಣದವರಿಗೆ 145, ಮಾಜಿ ಸೈನಿಕ ಅವರಿಗೆ 61, ಕನ್ನಡ ಮಾಧ್ಯಮದವರಿಗೆ 26, ಅಂಗವಿಕಲ ಅವರಿಗೆ 16. ಟೋಟಲ್ ಆಗಿ 570 ಪೋಸ್ಟ್ ಖಾಲಿ ಇದ್ದಾವೆ. ಇದು ಸಹಾಯಕ ಇಂಜಿನಿಯರ್ ಗ್ರೇಡ್ 1ಗೆ. ಈಗ ಕಿರಿಯ ಇಂಜಿನಿಯರ್ ಪೋಸ್ಟ್ ಎಷ್ಟು ಖಾಲಿ ಇದೆ ಅನ್ನೋದು ನೋಡೋಣ. ಜನರಲ್ ಕ್ಯಾಟಗರಿ ಅವರಿಗೆ 54, ಮಹಿಳೆ ಅವರಿಗೆ 94, ಗ್ರಾಮೀಣದವರಿಗೆ 78 ಪೋಸ್ಟ್ ಖಾಲಿದೆ, ಮಾಜಿ ಸೈನಿಕ ಅವರಿಗೆ 33, ಕನ್ನಡ ಮಾಧ್ಯಮದವರಿಗೆ 13, ಅಂಗವಿಕಲ ಅವರಿಗೆ 15. ಟೋಟಲ್ ಆಗಿ 300 ಪೋಸ್ಟ್ ಖಾಲಿದಾವೆ. ಕಿರಿಯ ಇಂಜಿನಿಯರ್ಗೆ 300 ಪೋಸ್ಟ್ ಖಾಲಿದಾವೆ. ಸಹಾಯಕ ಇಂಜಿನಿಯರ್ ಅವರಿಗೆ 570 ಪೋಸ್ಟ್ ಖಾಲಿದಾವೆ. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಯಾವತ್ತು ಲಾಸ್ಟ್ ಡೇಟ್ ಇದೆ ಅನ್ನೋದು ನೋಡೋಣ. ಈಗ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ 11/3/2019 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/4/2019. ನೆಕ್ಸ್ಟ್ ಮಂತ್ 10ನೇ ತಾರೀಕು ವರೆಗೂ ಟೈಮ್ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ. ನೋಡಿ ಫ್ರೆಂಡ್ಸ್, ಇನ್ನೊಂದು ಏನಂದರೆ ನೀವು ಕೊನೆಯ ಡೇಟ್ವರೆಗೂ ಕಾಯಕ್ಕೆ ಹೋಗ್ಬೇಡಿ. ಯಾಕಂದರೆ ಕೊನೆಯ ಡೇಟ್ವರೆಗೂ ಕಾಯಕ್ಕೆ ಹೋದರೆ ಸರ್ವರ್ ಎಲ್ಲರೂ ಅಪ್ಲಿಕೇಶನ್ ಹಾಕ್ತಿರ್ತಾರೆ, ಸರ್ವರ್ ಬ್ಯುಸಿ ಬರ್ತಿರುತ್ತೆ, ನಾವು ಅಪ್ಲಿಕೇಶನ್ ಹಾಕ್ತಾ ಇದ್ರೂ ಅದು ಅಪ್ಲೋಡ್ ಆಗೋದಿಲ್ಲ. ಅದಕ್ಕೆ ಈ ಡೇಟ್ವರೆಗೂ ವೆಯ್ಟ್ ಮಾಡದೆ ಮುಂಚೆನೇ ಅಪ್ಲಿಕೇಶನ್ ಹಾಕ್ಬಿಡಿ. ಈ KPTCL FTAಗೆಲ್ಲ ಕಾಲ್ ಮಾಡಿದ್ರಲ್ಲ, ಅವಾಗ ಎಷ್ಟೊಂದು ಜನಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗಿಲ್ಲ, ಎಲ್ಲ ಸರ್ವರ್ ಬ್ಯುಸಿ ಅಂತ ತಗೊಳ್ಳೋದಿಲ್ಲ. ಎಲ್ಲರೂ ಒಂದೇ ಟೈಮಲ್ಲಿ ಅಪ್ಲಿಕೇಶನ್ ಹಾಕ್ತಿರ್ತಾರಲ್ಲ, ಅದಕ್ಕೋಸ್ಕರ ನೀವು ಈ ಟೈಮ್ವರೆಗೂ ಕಾಯಕ್ಕೆ ಹೋಗ್ಬಿಡಿ, ಮುಂಚೆನೇ ಅಪ್ಲಿಕೇಶನ್ ಹಾಕ್ಬಿಡಿ, ಸರಿನಾ? ಆಮೇಲೆ ನೆಕ್ಸ್ಟ್, ಇದಕ್ಕೆ ಪರೀಕ್ಷಾ ಶುಲ್ಕ, ಎಕ್ಸಾಮ್ ಫೀಸ್ ಯಾವತ್ತಿದೆ ಲಾಸ್ಟ್ ಡೇಟ್ ಅಂದರೆ 11/2019. ಈ ಎಕ್ಸಾಮ್ ಫೀಸ್ನ ನೀವು ಪೋಸ್ಟ್ ಆಫೀಸಲ್ಲಿ ಪೇ ಮಾಡಬೇಕು. ಓಕೆ, ನೆಕ್ಸ್ಟ್ ಎಕ್ಸಾಮ್ ಫೀಸ್ ಎಷ್ಟಿದೆ ಅಂತಂದರೆ, ಸಹಾಯಕ ಇಂಜಿನಿಯರ್ ಗ್ರೇಡ್ 1 ಪೋಸ್ಟ್ಗೆ ಸಾಮಾನ್ಯ ವರ್ಗ, ಪವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗಾದರೆ 500 ರೂಪಾಯಿ ಇದೆ. ಅದೇ ಕಿರಿಯ ಇಂಜಿನಿಯರ್ ಹುದ್ದೆಗೆ ಆದರೆ 300 ರೂಪಾಯಿ ಇದೆ. ನೆಕ್ಸ್ಟ್, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪವರ್ಗ 1 ಹಾಗೂ ಇತರೆ ಮಾಜಿ ಸೈನಿಕ ಅಂಗವಿಕಲ ಅಭ್ಯರ್ಥಿಗಳಿಗೆ ಇವರಿಗೆ ಎಕ್ಸಾಮ್ ಫೀಸ್ ಇರೋದಿಲ್ಲ, ಇವರಿಗೆ ಫ್ರೀ ಇರುತ್ತೆ. ಮತ್ತೆ ಸ್ಯಾಲ್ರಿ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದರೆ, ಸಹಾಯಕ ಇಂಜಿನಿಯರ್ ಗ್ರೇಡ್ 1 ಪೋಸ್ಟ್ಗೆ 43,100 83,900 ಇರುತ್ತೆ. ಕಿರಿಯ ಇಂಜಿನಿಯರ್ ವೇತನ ಶ್ರೇಣಿಯವರಿಗೆ 33,450 ಇರುತ್ತೆ. ಆಮೇಲೆ ಇದಕ್ಕೆ ಪಿಂಚಣಿ ಸೌಲಭ್ಯ ಕೂಡ ಇದೆ. ಓಕೆ, ನೆಕ್ಸ್ಟ್, ವಯೋಮಿತಿ ಎಷ್ಟಾಗಿರ್ಬೇಕು, ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ಅಂದರೆ, ಕನಿಷ್ಠ 18 ವರ್ಷ ಪೂರೈಸಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷಗಳು ಪೂರೈಸಿರಬೇಕು ಹಾಗೂ ಗರಿಷ್ಠ ಅಂದರೆ 35 ವರ್ಷದ ಒಳಗಿರಬೇಕು. ಅದೇ ಪವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಾದರೆ ಇವರಿಗೆ 38 ವರ್ಷದ ಒಳಗಿರಬೇಕು. ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪವರ್ಗ 1 ಅಭ್ಯರ್ಥಿಗಳಿಗೆ 40 ವರ್ಷದ ಒಳಗಿರಬೇಕು. ಏಜ್ ಲಿಮಿಟ್ ನೋಡ್ಕೊಳ್ಳಿ ಒಂದ್ಸಲಿ. ಓಕೆನಾ, ಈಗ ನೆಕ್ಸ್ಟ್ ಬಂದುಬಿಟ್ಟು ಏನು ಕ್ವಾಲಿಫಿಕೇಶನ್ ಆಗಿರಬೇಕು ಅನ್ನೋದು ನೋಡೋಣ. ಸಹಾಯಕ ಇಂಜಿನಿಯರ್ ಗ್ರೇಡ್ 1 ಪೋಸ್ಟ್ಗೆ ಸಿವಿಲ್ ಹುದ್ದೆಗಳು 570, ಇದಕ್ಕೆ ಮಸ್ಟ್ ಬಿ ಹೋಲ್ಡರ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. ಕಿರಿಯ ಇಂಜಿನಿಯರ್ ಸಿವಿಲ್ ಇದು ಬಂದುಬಿಟ್ಟು 300 ಪೋಸ್ಟ್ ಖಾಲಿದ್ದಾವೆ. ಇದಕ್ಕೆ ಬಂದುಬಿಟ್ಟು ಕ್ವಾಲಿಫಿಕೇಶನು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕು. ಓಕೆ ಫ್ರೆಂಡ್ಸ್, ಗೊತ್ತಾಯ್ತಲ್ಲ ಕ್ವಾಲಿಫಿಕೇಶನ್ ಏನಂತ. ಓಕೆ, ಅಪ್ಲಿಕೇಶನ್ನ ನೀವು ಆನ್ಲೈನಲ್ಲಿ ಮಾತ್ರ ಹಾಕ್ಬೇಕು, ಸರಿನಾ? ವೆಬ್ ಅಡ್ರೆಸ್ ಬಂದುಬಿಟ್ಟು KPWD.com ಅಂತ ಹೊಡೆದ್ರೆ ನಿಮಗೆ ಅಪ್ಲಿಕೇಶನ್ ಆಫ್ ದಿ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಗ್ರೇಡ್ 1 ಸಿವಿಲ್, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಜೂನಿಯರ್ ಇಂಜಿನಿಯರ್ ಸಿವಿಲ್ ಗ್ರೇಡ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲಿಕೇಶನ್ನ ಫಿಲ್ಅಪ್ ಮಾಡಬಹುದು. ಓಕೆ, ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡುವಾಗ ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಹೆಲ್ಪ್ಲೈನ್ ನಂಬರ್ಸ್ ಇದೆ. ನಿಮ್ಗೆ ಏನಾದರೂ ಕ್ವಾಲಿಫಿಕೇಶನ್ ಬಗ್ಗೆ ಗೊತ್ತಾಗಿಲ್ಲ, ಡೌಟ್ ಇದೆ ಅಂದಾಗ ಇಲ್ಲಿನ ಹೆಲ್ಪ್ಲೈನ್ ನಂಬರ್ಗೆ ಕರೆ ಮಾಡಿದಾಗ ಅವರು ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೂ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಗುಡ್ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.